ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ದಿನದ ರೆಸಿಪಿ ಮೈಸೂರು ಬೋಂಡ. ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಈಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಕಪ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದನ್ನು ಜರಡಿ ಮಾಡಿ ಹಾಕ್ತಾ ಇದ್ದೀನಿ. ಈಗ 2 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. 2 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಒಂದು 1/2 ಕಪ್ಪು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೊಂಡ್ರೆ ಮೈಸೂರು ಬೋಂಡ ತುಂಬ ಚೆನ್ನಾಗಿರುತ್ತೆ, ಕಲರ್ ಬರುತ್ತೆ, ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಅಕ್ಕಿ ಹಿಟ್ಟು ಹಾಕ್ಬೋದು, ಆದರೆ ಕಡಲೆ ಹಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡು ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ. ಆ ಮೊಸರು ಹಾಕಿ ಈಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಆಮೇಲೆ ಹಸಿ ಶುಂಠಿ, ಆಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿನ ಈ ಥರ ಸಣ್ಣ ಸಣ್ಣ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೋಂಡಕ್ಕೆ ಈ ಥರ ಸಣ್ಣ ಸಣ್ಣ ಚೂರು ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೋಬೇಕು. ಇದನ್ನು ಈಗೆಲ್ಲ ಮಿಕ್ಸ್ ಮಾಡೋಣ. ಬನ್ನಿ, ಹಿಟ್ಟನ್ನ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಒಟ್ಟಿಗೆ ನೀರು ಹಾಕ್ಕೊಂಡು ತುಂಬ ನೀರಾಯಿತು ಮತ್ತು ಅದಕ್ಕೆ ಹಿಟ್ಟು ಹಾಕ್ಕೋಬೇಕು ಆ ಥರ ಎಲ್ಲ ಮಾಡಿದ್ರೆ ಇದು ಮಿಕ್ಸ್ ಸರಿ ಹೋಗೋಲ್ಲ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಒಂಚೂರು ಚೂರೇ ಹಾಕ್ಕೊಂಡು ಕಲಸ್ಕೋಬೇಕು. ಈ ಹದ ಬಂದರೆ ಸಾಕು. ನೀವು ಬೇಕು ಅಂದರೆ ಚೂರು ಅಡುಗೆ ಸೋಡಾ ಹಾಕ್ಕೊಂಡು ಕಲಸ್ಕೋಬೋದು. ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ, ಈ ಥರ ಇಷ್ಟು ಗಟ್ಟಿ ಇರಬೇಕು. ಇದನ್ನು ಈಗ ಒಂದು 10 ನಿಮಿಷ ಹಾಗೆ ಇಟ್ಬಿಡೋಣ. ತುಂಬ ಹೊತ್ತೇನು ಬಿಡೋದು ಬೇಡ. ಈ ಗೋಲಿ ಬಜ್ಜ ಎಲ್ಲ ಮಾಡಿದ್ರೆ ತುಂಬ 2 ಗಂಟೆ 3 ಗಂಟೆ ಕಾಲ ಹಾಗೆ ಬಿಡಬೇಕು ಅಂಥೇಳಿ, ಆ ಥರ ಏನು ಬಿಡೋದು ಬೇಡ. ಸೇಮ್ ಗೋಲಿ ಬಜ್ಜ ಮಾಡ್ದಂಗೆ ಇದಕ್ಕೇನು ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಅದಕ್ಕೆ ಸಕ್ಕರೆ ಹಾಕ್ತಾರೆ, ಇದಕ್ಕೆ ಸಕ್ಕರೆ ಹಾಕ್ತಾ ಇಲ್ಲ, ಎಲ್ಲ ಸೇಮೇ ಹಾಕಿರೋದು. ಇದು 10 ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ಮುಚ್ಚಿಡೋಣ. ಬನ್ನಿ, ಈಗ ಇದಕ್ಕೆ ಅದು 10 ನಿಮಿಷ ಹಿಟ್ಟು ನೆನೆಯೋದ್ರೊಳಗೆ ಒಂದು ಸಿಂಪಲ್ ಆಗಿರೋದು ಒಂದು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಬನ್ನಿ, ಅದಕ್ಕೆ ಮೈಸೂರು ಬೋಂಡಗೆ ಒಂದು ಕಾಯಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಚಟ್ನಿಗೆ 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದು ನಾನು ಹುರ್ಕೊಂಡಿದ್ದೀನಿ ಮೆಣಸಿನ್ಕಾಯಿ, ಹಸಿದೆ ಹಾಕಿದ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಆಮೇಲೆ ಕಾಯಿ ತುರಿ ಹಾಕಿದ್ದೀನಿ, ಚೂರು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ನೀರು ಹಾಕಿ ಈಗ ಮಿಕ್ಸಿ ಮಾಡೋಣ. ಬನ್ನಿ, ಈಗ ಚಟ್ನಿ ಆಗಿದೆ. ಈಗ ಒಂದು ಬಾಂಡ್ಲಿಗೆ ಎಣ್ಣೆ ಕಾಯಿಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಿಡೋಣ. ಬನ್ನಿ, ಇದು ಸ್ವಲ್ಪ ಕೈಗೆ ಅಂಟುತ್ತೆ, ನೀವು ಒಂಚೂರು ನೀರು ಮಿಕ್ಸ್ ಮಾಡ್ಕೊಂಡು ಬಿಡ್ತಾ ಬರಬೇಕು. ಈ ಥರ ಬಿಡಬೇಕು. ಇದಾಗಿದೆ. ಈಗ ಈಗೆಲ್ಲ ತೆಗೆದು ಇಡ್ತಾ ಇದ್ದೀನಿ. ಈಗ ಆಗಿದೆ, ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮಸ್ಕಾರ.